ವೀಕ್ಷಕರಿಗೆ ನಮಸ್ಕಾರ. ಇದು ಪ್ರಥಮಾಶ್ವಾಸದ 58ನೆಯ ಪದ್ಯ. ಇದನ್ನು ರಗಳ ಎಂಬುದಾಗಿ ಸಂಪಾದಕರು ಕಾವ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದೊಂದು ಪ್ರಾಚೀನ ಛಂದಸ್ಸು ಮತ್ತು ಇದನ್ನು ನಾವು ದೇಸಿ ಛಂದಸ್ಸು ಎಂದು ಕೂಡ ಗುರುತಿಸುತ್ತೇವೆ. ಈಗ ಅನೇಕ ಸಂದರ್ಭಗಳಲ್ಲಿ ನಾವು ಕಂಡಿರುವಂತಹ ಅಥವಾ ವಾಚನ ಮಾಡಿರುವಂತಹ ಛಂದಸ್ಸುಗಳು ಅದು ಸಂಸ್ಕೃತ ಕಾವ್ಯಗಳಲ್ಲಿ ಕಂಡುಬರುವಂಥ ವೃತ್ತಗಳು. ಅಂದರೆ ಉತ್ಪಲಮಾಲ ಇರ್ಬೋದು, ಮಲ್ಲಿಕಾಮಾಲ ಇರ್ಬೋದು, ಮತ್ತೆ ಭವಿ ಕ್ರೀಡಿತ ಇರ್ಬೋದು ಮೊದಲಾದ ವೃತ್ತಗಳು. ಹಾಗೆಯೇ ಕಂದಪದ್ಯಗಳು ಕೂಡ ಅನೇಕ ಬಂದು ಹೋದವು. ಈ ಕಂದಪದ್ಯಗಳು ಮಾತ್ರ ದೇಸಿ ಛಂದಸ್ಸುಗಳು ಎನ್ನುವುದಾಗಿ ನಾವು ಹೇಳ್ತೇವೆ. ಅಂಥದೇ ಒಂದು ಪ್ರಾಚೀನ ಛಂದಸ್ಸಿನಲ್ಲಿ ಪಂಪ ಈ ಪದ್ಯವನ್ನು ರಚನೆ ಮಾಡಿದ್ದಾನೆ. ಇದು ಕಂದಪದ್ಯಗಳಿಗೆ ಹೋಲಿಸ್ಕೊಂಡ್ರೆ ಹೆಚ್ಚು ಗೇಯವಾಗಿರುವಂತಹ ಒಂದು ಛಂದಸ್ಸು. ಅಂದರೆ ಇದನ್ನು ಹಾಡಬಹುದು. ಹಾಗಾಗಿ ಮೊದಲು ಆ ಪದ್ಯವನ್ನು ನಾನು ಅದು ಇರುವ ರೀತಿಯಲ್ಲಿ ಅದರ ಲಯಕ್ಕೆ ಅನುಸಾರವಾಗಿ ಓದುತ್ತೇನೆ. ಅದರ ಪೊರವಾಳಲ ವಿಶಾಳ ಕನಕ ಕೃತಕ ಗಿರಿಗಳಿಂ ಫಳ ಪ್ರಕೀರ್ಣ ತರುಗಳಿಂ ನನಯ ಕೊನೆಯ ತಳಿರ ಮುಗುಳ ವನಲತಾನಿ ಕುಂಜದಿಂ ಪ್ರಸೂನ ರಜದ ಪುಂಜದಿಂ ಗಗನ ತಳಮೆ ಪರಿದು ಬಿಳುದು ದೆನಿಪ ಬಹು ತಟಾಕದಿಂ ಕುಕಿಲ್ವ ನಲಿವ ಕೋಕದಿಂ ಸುರಿವ ಸುರಯಿಯರಲ ಮುಗುಳ್ಗೆ ಮೊಗಸಿದಳಿ ಕುಳಂಗಳಿಂ ತೊದಲ್ವ ಶಿಶಿಶು ಕಂಗಳಿಂ ತೆಗೆಯ ಬೀರರವದ ಮೇಲೆ ಪರಿವ ಮದಗ ಜಂಗಳಿಂ ಚಳತ್ತುರಂಗ ಮಂಗಳಿಂ ಲವಣ ಜಲಧಿ ಬಳಸಿದಂತೆ ಬಳಸಿದಗಳ ನೀಳದಿಂ ಉಗ್ರ ಕನಕ ಶಾಳದಿಂ ಒಳಗೆ ಕುಲನ ಗಂಗಳೆನಿಪ ದೇವ ಕುಲದ ಭೋಗದಿಂ ಸರಾಗ ಮಾದರಾಗದಿಂ ದಿವಮನೇಳಿ ಪಂತು ಮಿಳಿರುವ ವಿವಿಧ ಕೇತನಂಗಳಿಂ ಸದಾನಿಕೇತನಂಗಳಿಂ ಧನದ ಭವನವೆನಿಪ ಸಿರಿಯ ಬಚ್ಚರಾಪಣಂಗಳಿಂ ಪೊದಳದ ಕಾವಣಂಗಳಿಂ ವಿಟಜನರ್ಕೆ ತೊಡರುವ ಚಾರಿ ಎನಿಪ ಸೂಳೆಗೇರಿಯುಂ ವಿದಗ್ಧ ಹೃದಯ ಹಾರಿಯುಂ ಕನಕ ಗೋಪುರಂಗಳೊಳಗಳೆರಡು ದೆಸೆಯ ಗುಣನೆಯಿಂ ವಿಳಾಸಿನಿಯರ ಗಡನೆಯಿಂ ಸುರತ ಸುಖದ ಬಳ್ಳಿ ವಳ್ಳಿ ಎನಿಪ ಬಳ್ಳಿ ಮಾಡದಿಂ ಮಹಾವಿನೋದ ನೀಡದಿಂ ಕನಕ ಶೈಲ ಮೆನಿಸಿ ನೆಗಳದ ಭೂಮಿಪಾಲ ಭವನದಿಂ ಸಮಸ್ತ ವಸ್ತು ಭುವನದಿಂ. ಈ ಪದ್ಯವನ್ನು ಹೀಗೆ ಓದುವುದು ಒಂದು ಕ್ರಮ. ಆದರೆ ಈ ಪದ್ಯವನ್ನು ಯಾವುದೇ ರೀತಿಯಿಂದ ಮತ್ತು ಯಾವ ಕ್ರಮದಿಂದಲೂ ಕೂಡ, ಅಂದರೆ ಅಡ್ಡಾದಿಡ್ಡಿಯಾಗಿ ಮೇಲಿನಿಂದ ಕೆಳಗಿಂದಲೂ ಕೂಡ ಓದಬಹುದು. ಅದು ಹೀಗೆ ಇದೆ. ಉದಾಹರಣೆಗೆ ಮೇಲಿನಿಂದ ಈ ಪದ್ಯವನ್ನು, ಅಂದರೆ ಈ ಪದ್ಯ ಭಾಗದ ಅರ್ಧ ಭಾಗವನ್ನು ತೆಗೆದುಕೊಂಡು ನಾವು ಈಗ ಅದನ್ನು ಓದಬಹುದು. ಫಳ ಪ್ರಕೀರ್ಣ ತರುಗಳಿಂ ಪ್ರಸೂನ ರಜದ ಪುಂಜದಿಂ ಕುಕಿಲ್ವ ನಲಿವ ಕೋಕದಿಂ ತೊದಲ್ವ ಶಿಶುಶು ಕಂಗಳಿಂ ಚಳತ್ತುರಂಗ ಮಂಗಳಿಂ ಉಗ್ರ ಕನಕ ಶಾಳದಿಂ ಸರಾಗಮಾದರಾಗದಿಂ ಸದಾನಿಕೇತನಂಗಳಿಂ ಪೊದಳದ ಕಾವಣಂಗಳಿಂ ವಿದಗ್ಧ ಹೃದಯ ಹಾರಿಯಿಂ ವಿಳಾಸಿನಿಯರ ಗಡಣಯಿಂ ಮಹಾವಿನೋದ ನೀಡದಿಂ ಸಮಸ್ತ ವಸ್ತು ಭುವನದಿಂ. ಇದು ಒಂದು ಕ್ರಮ. ಅಂದರೆ ಅರ್ಧ ಭಾಗವನ್ನು ಕೂಡ ನಾವು ಪ್ರತ್ಯೇಕವಾಗಿ ಓದಬಹುದು. ಹಾಗೆ ಇನ್ನರ್ಧ ಭಾಗವನ್ನು, ಪೂರ್ವ ಭಾಗವನ್ನು ಅದನ್ನು ಕೂಡ ಹಾಗೆಯೇ ಓದ್ಕೊಂಡು ಬರ್ಬೋದು. ಅದರ ಪೊರವಳಲ ವಿಶಾಲ ಕನಕ ಕೃತಕ ಗಿರಿಗಳಿಂ ನನಯ ಕೊನೆಯ ತಳಿರ ಮುಗುಳ ವನಲತಾನಿ ಕುಂಜದಿಂ ಗಗನ ತಳಮೆ ಪರಿದು ಬಿಳುದು ದೆನಿಪ ಬಹು ತಟಾಕದಿಂ ಸುರಿವ ಸುರಯ್ಯರಲ ಮುಗುಳ್ಗೆ ಮೊಗಸಿದಳಿ ಕುಳಂಗಳಿಂ ತೆಗೆಯ ಬೀರರವದ ಮೇಲೆ ಪರಿವ ಮದಗ ಜಂಗಳಿಂ ಲವಣ ಜಳಧಿ ಬಳಸಿದಂತೆ ಬಳಸಿದಗಳ ನೀಳದಿಂ ಒಳಗೆ ಕುಲನ ಗಂಗಳೆನಿಪ ದೇವ ಕುಲದ ಭೋಗದಿಂ ದಿವಮನೇಳಿ ಪಂತೆ ಮಿಳಿರುವ ವಿವಿಧ ಕೇತನಂಗಳಿಂ ಧನದ ಭವನ ಮೆನಿಪ ಸಿರಿಯ ಬಚ್ಚರಾಪಣಂಗಳಿಂ ವಿಟಜನರ್ಕೆ ತೊಡರುವ ಚಾರಿ ಎನಿಪ ಸೂಳೆಗೇರಿಯಿಂ ಕನಕ ಗೋಪುರಂಗಳೊಳಗಣೆರಡು ದೆಸೆಯ ಗುಣನೆಯಿಂ ಸುರತ ಸುಖದ ಬಳ್ಳಿ ವಳ್ಳಿ ಎನಿಪ ಬಳ್ಳಿ ಮಾಡದಿಂ ಕನಕ ಶೈಲ ಮೆನಿಸಿ ನೆಗಳದ ಭೂಮಿಪಾಲ ಭವನದಿಂ. ಇದು ಒಂದು ಕ್ರಮ. ಇದನ್ನೇ ಮೇಲಿನಿಂದ ಕೆಳಗಿನಿಂದ ಮೇಲೆ ಕೂಡ ನಾವು ಓದ್ಬೋದು. ಕನಕ ಶೈಲ ಮೆನಿಸಿ ನೆಗಳದ ಭೂಮಿಪಾಲ ಭವನದಿಂ ಸುರತ ಸುಖದ ಬಳ್ಳಿ ವಳ್ಳಿ ಎನಿಪ ಬಳ್ಳಿ ಮಾಡದಿಂ ಕನಕ ಗೋಪುರಂಗಳೊಳಗಣೆರಡು ದೆಸೆಯ ಗುಣನೆಯಿಂ ವಿಟಜನರ್ಕೆ ತೊಡರುವ ಚಾರಿ ಎನಿಪ ಸೂಳೆಗೇರಿಯಿಂ ಧನದ ಭವನ ಮೆನಿಪ ಸಿರಿಯ ಬಚ್ಚರಾಪಣಂಗಳಿಂ ದಿವಮನೇಳಿ ಪಂತೆ ಮಿಳಿರುವ ವಿವಿಧ ಕೇತನಂಗಳಿಂ ಒಳಗೆ ಕುಲನಗಂಗಳೆನಿಪ ದೇವ ಕುಲದ ಭೋಗದಿಂ ಲವಣ ಜಳದಿ ಬಳಸಿದಂತೆ ಬಳಸಿದಗಳ ನೀಳದಿಂ ತೆಗೆಯ ಬೀರರವದ ಮೇಲೆ ಪರಿವ ಮದಗ ಜಂಗಳಿಂ ಸುರಿವ ಸುರಯ್ಯರಲ ಮುಗುಳ್ಗೆ ಮೊಗಸಿದಳಿ ಕುಳಂಗಳಿಂ.
ಗಗನ ತಳಮೆ ಪರಿದು ಬಿಳ್ದು ದೆನಿಪ ಬಹು ತಟಾಕದಿಂ ನನೆಯ ಕೊನೆಯ ತಳಿರ ಮುಗುಳ ವನಲತಾನೆ ಕುಂಜದಿಂ ಅದರ ಪೊರವಳಲ ವಿಶಾಳ ಕನಕ ಕೃತಕ ಗಿರಿಗಳಿಂ. ಇದು ಒಂದು ಕ್ರಮ. ಇನ್ನೊಂದು ಕ್ರಮ, ಆ ಅಂದರೆ ಉತ್ತರಾರ್ಧದ ಅಂದರೆ ಪದ್ಯದ ಕೊನೆಯ ಭಾಗದ ಕೊನೆಯ ಭಾಗವನ್ನು ಹಿಡಿದುಕೊಂಡು ಕೂಡ ಕೆಳಗಿನಿಂದ ಮೇಲಕ್ಕೆ ಓದುತ್ತಾ ಹೋಗಬಹುದು. ಸಮಸ್ತ ವಸ್ತು ಭುವನದಿಂ ಮಹಾವಿನೋದ ನೀಡದಿಂ ವಿಳಾಸಿ ನೀರ ಗಡನೆಯಿಂ ವಿದಗ್ಧ ಹೃದಯ ಹಾರಿಯಿಂ ಪೊದಳದ ಕಾವಣಂಗಳಿಂ ಸದಾನಿಕೇತನಂಗಳಿಂ ಸರಾಗಮಾದ ರಾಗದಿಂ ಉಗ್ರಕನಕ ಶಾಳದಿಂ ಚಳತ್ತುರಂಗ ಮಂಗಳಿಂ ತೊದಲ್ವ ಶಿಶು ಕಂಗಳಿಂ ಕುಕಿಲ್ವ ನಲಿವ ಕೋಕದಿಂ ಪ್ರಸೂನ ರಜದ ಪುಂಜದಿಂ ಫಳ ಪ್ರಕೀರ್ಣ ತರುಗಳಿಂ. ಇದು ಒಂದು ಕ್ರಮ. ಹಾಗೆಯೇ ಅಡ್ಡಡ್ಡ ಕೂಡ ಇದನ್ನು ಓದಬಹುದು. ಅದರ ಪೊರವಳಲ ವಿಶಾಳ ಕನಕ ಕೃತಕ ಗಿರಿಗಳಿಂ ಪ್ರಸೂನ ರಜದ ಪುಂಜದಿಂ ಗಗನ ತಳಮೆ ಪರಿದು ಬಿಳ್ದು ದೆನಿಪ ಬಹು ತಟಾಕದಿಂ ಫಳ ಪ್ರಕೀರ್ಣ ತರುಗಳಿಂ ಸುರಿವ ಸುರಯ್ಯರಲ ಮುಗುಳಿಗೆ ಮೊಗಸಿದಳಿ ಕುಳಂಗಳಿಂ ಚಳತ್ತುರಂಗ ಮಂಗಳಿಂ ತೆಗೆಯ ಬೀರರವದ ಮೇಲೆ ಪರಿವ ಮದಗ ಜಂಗಳಿಂ ತೊದಲ್ವ ಶಿಶು ಕಂಗಳಿಂ ಲವಣ ಜಳದಿ ಬಳಸಿದಂತೆ ಬಳಸಿದಗಳ ನೀಳದಿಂ ಸರಾಗಮಾದ ರಾಗದಿಂ ಒಳಗೆ ಕುಲನ ಗಂಗಳೆನಿಪ ದೇವಕುಲದ ಭೋಗದಿಂ ಕನಕ ಉಗ್ರ ಕನಕ ಶಾಳದಿಂ ದಿವನೇಳಿ ಪಂತೆ ಮಿರುವ ವಿವಿಧ ಕೇತನಂಗಳಿಂ ಪೊದಳದ ಕಾವನಂಗಳಿಂ ಧನದ ಭವನ ಮೆನಿಪ ಸಿರಿಯ ಬಚ್ಚರಾಪಣಂಗಳಿಂ ಸದಾನಿಕೇತನಂಗಳಿಂ ವಿಟಜನರ್ಕೆ ತೊಡರುವ ಚಾರಿ ಎನಿಪ ಸೂಳೆಗೇರಿಯಿಂ ವಿಳಾಸಿನಿಯರ ಗಣನೆಯಿಂ ಕನಕ ಗೋಪುರಂಗಳೊಳಗ ನೆರಡು ದೆಸೆಯ ಗುಣನೆಯಿಂ ವಿದಗ್ಧ ಹೃದಯ ಹಾರಿಯಿಂ ಸುರದ ಸುಖದ ಬಳ್ಳಿ ವಳ್ಳಿ ಎನಿಪ ಬಳ್ಳಿ ಮಾಡದಿಂ ಸಮಸ್ತ ವಸ್ತು ಭುವನದಿಂ ಕನಕ ಶೈಲ ಮೆನೆಸಿ ನೆಗಳದ ಭೂಮಿಪಾಲ ಭವನದಿಂ ಮಹಾವಿನೋದ ನೀಡದಿಂ. ಹೀಗೆ ಅಡ್ಡಡ್ಡ ಉದ್ದುದ್ದ ಮೇಲೆ ಕೆಳಗೆ ಕೆಳಗೆ ಮೇಲೆ ಹೇಗೆ ಬೇಕಾದರೂ ಇದನ್ನು ಓದ್ಬೋದು. ಅಂದರೆ ಓದಿದಾಗ ಅರ್ಥದಲ್ಲಿ ವ್ಯತ್ಯಾಸ ಆಗುವುದೇ ಇಲ್ಲ ಮತ್ತು ಈ ಪದ್ಯ ಅದು ವಿಶೇಷವಾಗಿ ಅರ್ಥವನ್ನು ಬೀರುತ್ತಲೇ ಹೋಗ್ತದೆ. ಇದು ಪಂಪನ ವಿಶಿಷ್ಟವಾದ ಒಂದು ಶೈಲಿ. ಈಗ ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು. ಅದರ ಪೊರ ಒಳಲ ವಿಶಾಳ ಕನಕ ಕೃತಕ ಗಿರಿಗಳಿಂ ಫಳಪ್ರಕೀರ್ಣ ತರುಗಳಿಂ ನನೆಯ ಕೊನೆಯ ತಳಿರ ಮುಗುಳ ವನಲತಾನಿ ಕುಂಜದಿಂ ಪ್ರಸೂನ ರಜದ ಪುಂಜದಿಂ ಗಗನ ತಳಮೆ ಪರಿದು ಬಿಳಿದುದು ಎನಿಪ ಬಹು ತಟಾಕದಿಂ ಕುಕಿಲ್ವ ನಲಿವ ಕೋಕದಿಂ ಸುರಿವ ಸುರಯ್ಯ ಅರಲ ಮುಗುಳಿಗೆ ಮೊಗಸಿದ ಅಳಿ ಕುಳಂಗಳಿಂ ತೊದಲ್ವ ಶಿಶು ಶುಕಂಗಳಿಂ ತೆಗೆಯ ಬೀರರವದ ಮೇಲೆ ಪರಿವ ಮದ ಗಜಂಗಳಿಂ ಚಳತ್ತುರಂಗ ಮಂಗಳಿಂ ಲವಣ ಜಳಧಿ ಬಳಸಿದಂತೆ ಬಳಸಿದ ಅಗಳ ನೀಳದಿಂದ ಉಗ್ರ ಕನಕ ಶಾಳದಿಂ ಒಳಗೆ ಕುಲನಗಂಗಳು ಎನಿಪ ದೇವಕುಲದ ಭೋಗದಿಂ ಸರಾಗಮಾದ ಸರಾಗ ಸರಾಗಂ ಆದ ರಾಗದಿಂ ದಿವಮಂ ಏಳಿಪ್ಪ ಅಂತು ಮಿಳಿರುವ ವಿವಿಧ ಕೇತನಂಗಳಿಂ ಸದಾನಿ ಕೇತನಂಗಳಿಂ ಧನದ ಭವನಂ ಎನಿಪ ಸಿರಿಯ ಬಚ್ಚರ ಆಪಣಂಗಳಿಂ ಪೊದಳದ ಕಾವಣಂಗಳಿಂ ವಿಟಜನರ್ಕೆ ತೊಡರುವ ಚಾರಿ ಎನಿಪ ಸೂಳೆಗೇರಿಯಿಂ ವಿದಗ್ಧ ಹೃದಯ ಹಾರಿಯಿಂ ಕನಕ ಗೋಪುರಂಗಳ ಒಳಗಣ ಎರಡು ದೆಸೆಯ ಗುಣನೆಯಿಂ ವಿಳಾಸಿನಿಯರ ಗಡನೆಯಿಂ ಸುರತ ಸುಖದ ಬಳ್ಳಿ ವಳ್ಳಿ ಎನಿಪ ಬಳ್ಳಿ ಮಾಡದಿಂ ಮಹಾವಿನೋದ ನೀಡದಿಂ ಕನಕ ಶೈಲಂ ಎನಿಸಿ ನೆಗಳದ ಭೂಮಿಪಾಲ ಭವನದಿಂ ಸಮಸ್ತ ವಸ್ತು ಭುವನದಿಂ. ಆಗಲೇ ಹೇಳಿದಂತೆ ಇದು ರಗಳೆ ಛಂದಸ್ಸಿನಲ್ಲಿರುವ ಪದ್ಯವಾಗಿದೆ. ಇದನ್ನು ಉತ್ಸಾಹ ರಗಳೆ ಅಂತಲೂ ಕೆಲವು ಕಡೆ ಹೇಳಲಾಗಿದೆ. ಈ ರಗಳೆಗೆ ಸಂಬಂಧಪಟ್ಟ ಹಾಗೆ ಅದರ ಲಕ್ಷಣ ಗುಣ ಇತ್ಯಾದಿಗಳನ್ನು ಪದ್ಯ ಈ ಕಾವ್ಯದ ಕೊನೆಯಲ್ಲಿ ನಾನು ವಿಶೇಷವಾಗಿ ಪ್ರಸ್ತಾಪಿಸುತ್ತೇನೆ. ಹಾಗಾದಾಗಿ ಇಲ್ಲಿ ಈ ಕಾವ್ಯದ ಕುರಿತು ವಿಶೇಷವಾಗಿ ಹೇಳೋದಕ್ಕೆ ಹೋಗುವುದಿಲ್ಲ. ಆದರೆ ಇದು ಪ್ರಾಚೀನವಾದಂಥ ಒಂದು ಛಂದಸ್ಸು ಎನ್ನುವುದನ್ನಷ್ಟೇ ಇಲ್ಲಿ ನಾವು ಗಮನದಲ್ಲಿ ಇಡಬಹುದು. ಈಗ ಅದರ ವ್ಯಾಖ್ಯಾನಕ್ಕೆ ನಾನು ತೊಡಗುತ್ತೇನೆ. ಅದರ ಪೊರವಳಲ್ಲ ವಿಶಾಳ ಕನಕ ಕೃತಕ ಗಿರಿಗಳಿ ಅದರ ಅಂದರೆ ಹಸ್ತಿನಾವತಿಯ ಹೊರಭಾಗದಲ್ಲಿ ವಿಶಾಲವಾದ ಚಿನ್ನದ ಕೃತಕವಾದಂಥ ಗಿರಿಗಳು ಇದ್ದವು. ಅಂದರೆ ಹಸ್ತಿನಾವತಿಯಲ್ಲಿ ಅದರ ಹೊರಭಾಗದಲ್ಲಿ ಪ್ರತ್ಯೇಕವಾಗಿ ಚಿನ್ನದ ಗಿರಿಗಳನ್ನೇ ಮಾಡಿದ್ರಂತೆ. ಅದರ ಜೊತೆಗೆ ಫಳಪ್ರಕೀರ್ಣ ತರುಗಳಿಂ ಫಳ ಹಣ್ಣುಗಳನ್ನು
ತುಂಬಿಕೊಂಡ, ಅಂದರೆ ಎಲ್ಲೆಲ್ಲಿ ನೋಡಿದರೂ ಕೂಡ ಹಣ್ಣು ಬಿಟ್ಟಿರುವ ತರುಗಳು ಮರಗಳು ಇದ್ದವು. ಆಮೇಲೆ ನನೆಯ ಕೊನೆಯ ತಳಿರ ಮುಗುಳ, ನನೆ ಅಂದರೆ ಹೂವು, ಕೊನೆ ಅಂದರೆ ಕುಡಿ, ತಳಿರು ಅಂದರೆ ಚಿಗುರು, ಮುಗುಳು ಅಂದರೆ ಮೊಗ್ಗು. ಇವು ಅಂದರೆ ಹೂವು, ಕುಡಿ, ಚಿಗುರು, ಮೊಗ್ಗು ಇವುಗಳನ್ನು ಉಳ್ಳಂಥ ವನಲತಾನೇ ಕುಂಜದಿಂ, ಕಾಡಿನ ಬಳ್ಳಿ ಇರುವಂತಹ ಬಳ್ಳಿ ಮಾಡ, ಅಂದರೆ ಬಳ್ಳಿಯಿಂದಲೇ ಮಾಡಿದಂಥ ಸಣ್ಣ ಗುಡಿಸಿಲು ಕುಟೀರ ಅವು ಇದ್ದವು. ಮತ್ತು ಪ್ರಸೂನ ರಜದ ಪುಂಜದಿಂ, ಪ್ರಸೂನ ಅಂದರೆ ಹೂವು, ಹೂವಿನ ಮಕರಂದಗಳ ಸಮೂಹಗಳು ಅಲ್ಲಿದ್ದವು. ಆಮೇಲೆ ಗಗನ ತಳಮೆ ಪರಿದು ಬಿಳಿದು ದೆನಿಪ ಬಹು ತಟಾಕದಿಂ, ತಟಾಕ ಅಂದರೆ ಕೆರೆ ಅಥವಾ ಸರೋವರ. ಆ ಸರೋವರನ್ನು ಪಂಪ ವರ್ಣಿಸ್ತಾ ಹೇಗೆ ಇತ್ತು ಅದು ಅಂದರೆ ಗಗನ ತಳಮೆ ಪರಿದು ಬಿಳಿದುದು, ಆಕಾಶದ ತಳವೇ ಹರಿದು ತುಂಡಾಗಿ ಕೆಳಗೆ ಬಿತ್ತೋ ಎನ್ನುವ ಹಾಗೆ ಅಲ್ಲಿ ಸರೋವರಗಳು ಇದ್ದವಂತೆ. ಇದೆಷ್ಟು ಪರಿಣಾಮಕಾರಿಯಾದ ವರ್ಣನೆ ಎಂದು ತಮ್ಮ ಗಮನಕ್ಕೆ ಬಂದಿರಬಹುದು. ಯಾಕೆಂತಂದರೆ ಯಾವುದಾದ್ರೂ ಕೆರೆಯನ್ನು ಅಥವಾ ಸರೋವರದಿಂದ ಸರೋವರವನ್ನು ನೀವು ನೋಡಿದಾಗ ಅಥವಾ ದೂರದಿಂದ ನೋಡಿದಾಗ ಅದು ನಿಜವಾಗಲೂ ಕೂಡ ಆಕಾಶದ ತುಂಡೋ ಎನ್ನುವ ಹಾಗೆ ಕಾಣಿಸ್ತದೆ. ಮತ್ತು ಈ ಪದ್ಯ ಓದಿದ ನಂತರ ನೀವು ಕೊಳವನ್ನು ನೋಡಿದರೆ ಈ ವರ್ಣನೆ ಎಷ್ಟು ಪರಿಣಾಮಕಾರಿಯಾಗಿದೆ ಎಂದು ಕೂಡ ತಮಗೆ ಅನಿಸ್ಬೋದು. ಗಗನ ತಳಮೆ ಪರಿದು ಬಿಳಿದು ದೆನಪ ಬಹುತಾಟಾಕಾದಿಂ, ಗಗನ ತಳವೇ ತುಂಡಾಗಿ ಬಿದ್ದಿದೆಯೋ ಎನ್ನುವ ಹಾಗೆ ಅಲ್ಲಿಯ ಕೊಳಗಳು ಸರೋವರಗಳು ಇದ್ದವಂತೆ. ಕುಕಿಲ್ವ ನಲಿವ ಕೋಕದಿಂ, ಅಲ್ಲಿ ಕೋಗಿಲೆಗಳು ಹಾಡುತ್ತಿದ್ದವು ಅಂದರೆ ಕುಕಿಲಿರಿಯುತ್ತಿದ್ದವು. ಆಮೇಲೆ ಸುರಿವ ಸುರಯಿ ಅರಲ ಮುಗುಳಿಗೆ ಮೊಗಸಿದ ಅಳಿಕುಳಂಗಳಿಂ, ಅದರ ಜೊತೆಗೆ ಆ ನಂದನಾವನಗಳಲ್ಲಿ ಸುರಗಿಯ ಅರಲು ಹೂವು, ಅರಲು ಅಂದರೆ ಹೂವು ಇದ್ದವು. ಅದರ ಮೊಗ್ಗುಗಳಿಗೆ ಮೊಗಸಿದ ಅಳಿಕುಳಂಗಳಿ, ಮುತ್ತಿದ ಅಂದರೆ ಮುಖವಿಟ್ಟ ಅಂತಲೂ ನಾವು ಹೇಳ್ಬೋದು. ಮುತ್ತಿದ ಅಳಿಕುಳಂಗ, ಅಳಿ ಅಂದರೆ ತುಂಬಿಗಳು ಮುತ್ತಿರುತ್ತಿದ್ದವು. ಮತ್ತು ತೊದಲ್ವ ಶಿಶು ಶುಕಂಗಳಿಂ, ಹಾಗೆಯೇ ಮರಿ ಗಿಳಿಗಳು, ಶುಕ ಅಂದರೆ ಗಿಳಿಗಳ ಮರಿಗಳು ಕೂಡ ಅಲ್ಲಿ ಓಡಾಡ್ತಿದ್ದವು. ತೆಗೆಯ ಬೀರರವದ ಮೇಲೆ ಪರಿವಮದ ಗಜಂಗಳಿಂ, ಅಲ್ಲಿಯ ವನಗಳಲ್ಲಿ ತೆಗೆಯ ಬೀರರವದೆ ಅಂದರೆ ಬಹಳ ಜೋರಾಗಿ ಅಥವಾ ಆನೆಗಳು ಗೀಳಿಡುವಂತಹ, ಬೀರರವ ಅಂದರೆ ಗೀಳಿಡುವಿಕೆ, ತೆಗೆಯ ಬೀರರವದ ಮೇಲೆ ರವದೆ ಜೋರಾಗಿ ಗೀಳಿಡುತ್ತಾ ಹರಿಯುವಂತಹ ಅಂದರೆ ಸುತ್ತಾಡುವಂತಹ ಮದಿಸಿದ ಆನೆಗಳು, ತೆಗೆಯ ಬೀರರವದ ಮೇಲೆ ಪರಿವ ಮದಗಜಂಗಳಿ, ಆ ಹಸಿರಾವತಿಯಲ್ಲಿರುವಂತಹ ಅಡವಿಯಲ್ಲಿ ಗೀಳಿಡುತ್ತಾ, ಜೋರಾಗಿ ಗೀಳಿಡುತ್ತಾ ಮದಿಸಿದ ಗಜಗಳು ಓಡಾಡುತ್ತಿದ್ದವು. ಚಳತ್ತು ರಂಗ ಮಂಗಳಿಂ, ಅದರಾಗೆ ಚಂಚಲವಾದಂತಹ ತುರಂಗಗಳು, ಕುದುರೆಗಳು ಕೂಡ ಇದ್ದವು. ಮತ್ತು ಲವಣ ಜಲಧಿ ಬಳಸಿದಂತೆ, ಲವಣ ಜಲಧಿ, ಲವಣ ಅಂದರೆ ಉಪ್ಪು, ಉಪ್ಪು ನೀರಿನ ಸಮುದ್ರವು ಸುತ್ತಲೂ ಇದೆಯೋ ಎನ್ನುವ ಹಾಗೆ ಲವಣ ಜಲಧಿ ಬಳಸಿದಂತೆ, ಸುತ್ತುವರಿದಂತೆ ಬಳಸಿದ ಅಗಳ ನೀಳದಿಂ, ವಿಸ್ತಾರವಾದ ಅಗಳು, ಅಗಳು ಅಂದರೆ ಕಂದಕಗಳು, ಆ ಕಂದಕಗಳು ಇದ್ದವು. ಯಾಕಂದರೆ ಹಿಂದೆ ಅರಮನೆಯ ಸುತ್ತ ಅಥವಾ ರಾಜಧಾನಿಯ ಸುತ್ತ ಬಹಳ ಆಳವಾಗಿ ಕಂದಕಗಳನ್ನು ಮಾಡಿ ಅದರಲ್ಲಿ ನೀರು ತುಂಬಿಸ್ತಿದ್ರು, ಆ ನೀರಿನಲ್ಲಿ ಮೊಸಳೆಗಳನ್ನು ಕೂಡ ಸಾಕ್ತಿದ್ರು. ಅಂದರೆ ವೈರಿಗಳು ಪುರವನ್ನು ಪ್ರವೇಶ ಮಾಡಬಾರದು ಎನ್ನುವ ಹಾಗೆ ಪಂಪ ಅದನ್ನು ಲವಣ ಜಲದಿ ಬಳಸಿದಂತೆ ಬಳಸಿದ ಅಗಳ ನೀಳದಿಂದ, ಉಪ್ಪಿನ ಸಮುದ್ರವೇ ಬಳಸಿಕೊಂಡು ಇದೆಯೋ ಎನ್ನುವ ಹಾಗೆ ಬಹಳ ದೀರ್ಘವಾದಂಥ ಕಂದಕಗಳಿದ್ದವು. ಮತ್ತು ಉಗ್ರ ಕನಕ ಶಾಳದಿಂ, ಉಗ್ರವಾದಂಥ ಚಿನ್ನದ ಕೋಟೆಗಳು ಕೂಡ ಇದ್ದವು. ಒಳಗೆ ಕುಲನಗಂಗಳೇನಿಪ ದೇವಕುಲದ ಭೋಗದಿಂ, ಹಾಗೆಯೇ ಒಳಗಡೆಗೆ ಕುಲನಗಂಗಳೇನು ಕುಲಪರ್ವತಗಳೋ ಎನ್ನುವ ಹಾಗೆ ದೇವಸ್ಥಾನಗಳಿದ್ದವಂತೆ, ಅದರ ಸಂಭ್ರಮಗಳಿದ್ದವು. ದೇವಕುಲದ ಭೋಗದಿಂ ಸರಾಗಮಾದ ರಾಗದಿಂ, ಅಲ್ಲಿ ಅಂದರೆ ಹಸ್ತಿನಾವತಿಯಲ್ಲಿ ಮತ್ತೆ ಯಾವುದೇ ರೀತಿಯ ರಾಗಕ್ಕೆ ಅಂದರೆ ಆನಂದಕ್ಕೆ ಕೊರತೆಯೇ ಇರಲಿಲ್ಲ. ಸರಾಗಮಾದ ರಾಗದಿಂ ಅಂದರೆ ನಿರಂತರವೂ ಕೂಡ ಆನಂದ ಎನ್ನುವುದು ಇತ್ತು. ದಿವವನೇಳಿ ಪಂತೆ ಮಿಳಿರುವ ವಿವಿಧ ಕೇತನಂಗಳಿಂ,
ಸ್ವರ್ಗಕ್ಕೆ, ದಿವ ಅಂದರೆ ಸ್ವರ್ಗ, ಈ ಸ್ವರ್ಗವನ್ನೇ ಮುಟ್ಟುತ್ತವೋ ಎನ್ನುವ ಹಾಗೆ ಮಿಳಿರುವ ಹಾರಾಡುವ ವಿವಿಧ ಕೇತನಂಗಳಿಂ, ವಿವಿಧ ಧ್ವಜಗಳು ಇದ್ದವು. ಸದಾನಿಕೇತನಂಗಳಿಂ, ಮತ್ತು ಯಾವತ್ತೂ ಕೂಡ ದಾನ ಮಾಡುವಂತಹ ಮಂದಿಯ ಕೇತನಗಳು ಅಂದರೆ ನಿಕೇತನಗಳು, ಮನೆಗಳು ಕೂಡ ಇದ್ದವು. ದನದ ಭವನ ಮೆನಿಪ ಸಿರಿಯ ಬಚ್ಚರಾಪಣಂಗಳಿಂ, ಕುಬೇರನ ಮನೆಯೋ ಅರಮನೆಯೋ ಎನ್ನುವ ಹಾಗೆ ಶ್ರೀಮಂತರಾದ ಸಿರಿಯ ಶ್ರೀಮಂತಿಕೆ ಉಳ್ಳ ಬಚ್ಚರು, ಬಚ್ಚರಂದರೆ ವೈಶ್ಯರು, ಅವರ ಆಪಣಗಳು ಅಂಗಡಿಗಳಿಂದಲೂ. ಪೊದಳದ ಕಾವಣಂಗಳಿಂ, ಮತ್ತು ಯಾವತ್ತೂ ಕೂಡ ಎದ್ದು ನಿಂತಿರುವಂಥ ಕಾವಣಗಳು ಅಂದರೆ ಚಪ್ಪರಗಳು ಕೂಡ ಅಲ್ಲಿದ್ದವು. ಹಾಗೆ ವಿಟಜನರಕ್ಕೆ ತೊಡರುವಚಾರಿ ಏನಿಪ ಸೂಳಗೇರಿಯು, ಅಂದರೆ ವಿಟರು ಅಂದರೆ ವೇಶ್ಯರನ್ನು ಬಯಸಿ ಬರೋರನ್ನು ಅವನು ವಿಟರು ಅಂತ ಹೇಳ್ತೇವೆ. ಈ ವಿಟಜನಕ್ಕೆ ಯಾವಾಗಲೂ ಕೂಡ ತೊಡಕು ಎನ್ನುವ ಹಾಗೆ ಇರುವಂತಹ ಸಂಕೊಲೆಗಳು, ಸಂಕೊಲೆಗಳ ಹಾಗೆ ಯಾವತ್ತೂ ಕೂಡ ತೊಡೆದುಕೊಂಡಿರುವಂಥ ಅಥವಾ ಸಿಕ್ಕಾಕೊಂಡಿರುವಂಥ ಎನ್ನುವ ರೀತಿಯಲ್ಲಿ ವಿಟಜನರು ಯಾವತ್ತೂ ಕೂಡ ಆ ತೊಡಕಿನಲ್ಲಿ ಸಿಕ್ಕಿಕೊಂಡಿದ್ದರೋ ಎನ್ನುವ ಹಾಗೆ ಚಾರಿ ಏನಪ್ಪ ಅಂದರೆ ಸಂಕೊಲೆ ಎನಿಸುವಂಥ ಸೂಳೆಗೇರಿಗಳು ಇದ್ದವು. ಮತ್ತು ವಿದಗ್ಧ ಹೃದಯ ಹಾರೀಂ, ಆ ಸೂಳೆಗೇರಿಗಳು ಹೇಗಿದ್ದವು ಅಂತಂದರೆ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಹೇಳುವ ಪಂಡಿತರ ಹೃದಯವನ್ನು ಕೂಡ ಅವು ಸೂರೆ ಮಾಡುತ್ತಿದ್ದವು. ಆಮೇಲೆ ಕನಕ ಗೋಪುರಂಗಳ ಒಳಗಣ ಎರಡು ದೆಸೆಯ ಗುಣನೇಯಂ, ಚಿನ್ನದ ಗೋಪುರಗಳು ಅಲ್ಲಿ ಇದ್ದವು. ಆ ಕನಕ ಗೋಪುರಗಳಲ್ಲಿ ಎರಡೂ ಕಡೆಯಲ್ಲಿಯೂ ಕೂಡ ಗುಣಣೆ ಅಂತಂದರೆ ನೃತ್ಯ ಶಾಲೆಗಳು ಇದ್ದವು. ಮತ್ತು ಅಲ್ಲಿ ವಿಳಾಸಿನಿಯರು ತುಂಬಿರ್ತಿದ್ವು, ವಿಳಾಸಿನಿಯರ ಗಡಣೆಯಿಂ. ಸುರತ ಸುಖದ ಬಳ್ಳಿ ಬಳ್ಳಿ ಏನಿಪ್ಪ ಬಳ್ಳಿ ಮಾಡದಿಂ, ಹಾಗೆಯೇ ಅಲ್ಲಿ ಸುರತ ಸುಖದ ಬಳ್ಳಿ ಯೋ ಎನ್ನುವ ಹಾಗೆ, ಸುರತ ಸುಖದ ಬಳ್ಳಿ ಬಳ್ಳಿ ಅಂದರೆ ಬಳ್ಳಿಯ ಹಳ್ಳಿಯೋ ಎನ್ನುವ ಹಾಗೆ, ಸುರತ ಸುಖದಿಂದಲೇ ಮಾಡಿದಿರುವಂತಹ, ಸುರತ ಸುಖವನ್ನು ಕೊಡುವಂಥ ಬಳ್ಳಿಗಳಿಂದಲೇ ತಯಾರಾದಂಥ ಹಳ್ಳಿಗಳು ಏನಿಪ್ಪ ಬಳ್ಳಿ ಮಾಡ, ಬಳ್ಳಿ ಮಾಡ ಅಂತಂದರೆ ಬಳ್ಳಿನಿಂದ ಮಾಡಿರುವಂಥ ಸಣ್ಣ ಗುಡಿಸಿಲು ಅವು ಇದ್ದವು. ಮತ್ತು ಮಹಾವಿನೋದ ನೀಡದಿಂ, ಮಹಾವಿನೋದಗಳು ಅಲ್ಲಿ ನಡೆಯುತ್ತಾ ಇದ್ದವು. ಆಮೇಲೆ ಕನಕ ಶೈಲ ಮೆನಿಸಿನಗಳದ ಭೂಮಿಪಾಲ ಭವನದಿಂ, ಚಿನ್ನದ ಪರ್ವತಗಳು ಎನಿಸುವ ಹಾಗೆ ಭೂಮಿಪಾಲಕರ ರಾಜರ ನೆಗಳದ ಭವನಗಳು, ಎತ್ತರಕ್ಕೆ ಇದ್ದಂಥ ಭವನಗಳಿದ್ದು. ಮತ್ತು ಸಮಸ್ತ ವಸ್ತು ಭುವನದಿಂ, ಅಲ್ಲಿ ಸಮಸ್ತ ವಸ್ತುಗಳು ಕೂಡ ಇದ್ದವು. ಹೀಗೆ ಹಸ್ತಿನಾಪುರದ ಸೊಬಗು ತುಂಬ ಚೆನ್ನಾಗಿತ್ತು. ಅಲ್ಲಿ ಕೃತಕವಾದಂಥ ಗಿರಿಗಳಿದ್ದವು, ಆಮೇಲೆ ಹೂವು ಬಿಟ್ಟ ಮರಗಳಿದ್ದವು, ಆಮೇಲೆ ಹೂವುಗಳು, ಕುಡಿಗಳು, ಚಿಗುರು, ಮೊಗ್ಗು ಇವುಗಳಿಂದ ಕೂಡಿದಂತಹ ಬಳ್ಳಿ ಮಾಡಗಳಿದ್ದವು. ಮತ್ತು ಹೂವಿನ ರಜಸ್ಸನ್ನು ಅಂದರೆ ಮಕರಂದವನ್ನು ಉಳ್ಳಂತಹ ಎಡೆಗಳಿದ್ದವು. ಹಾಗೆಯೇ ಗಗನದ ತಳವೇ ಹರಿದು ಬಿದ್ದಿತ್ತೋ ಎನ್ನುವ ಹಾಗೆ ಇರುವಂತಹ ಸರೋವರಗಳಿದ್ದವು. ಆ ಸರೋವರಗಳಲ್ಲಿ ಕೋಗಿಲೆಗಳು ಕೂಗುತ್ತಿದ್ದವು. ಅದರ ಜೊತೆಗೆ ಸುರೈಗಿಯ ಹೂವಿನ ಮೊಗ್ಗುಗಳಿಗೆ ಮುತ್ತಿದಂತಹ ತುಂಬಿಗಳಿದ್ದವು. ಹಾಗೆಯೇ ಅದರ ಜೊತೆಗೆ ತೊದಲುವಂತಹ ಗಿಳಿಯ ಮರಿಗಳು ಕೂಡ ಇದ್ದವು. ಮತ್ತು ಆ ಹಸ್ತಿನಾವತಿಯ ತುಂಬ ಇರುವಂಥ ವನಗಳಲ್ಲಿ ಗೀಳಿಡುತ್ತಾ ಮದಗಜಗಳು ಸುತ್ತಾಡುತ್ತಿದ್ದವು. ಅದರ ಜೊತೆಗೆ ಚಂಚಲವಾದ ಕುದುರೆಗಳು ಕೂಡ ಓಡಾಡುತ್ತಿದ್ದವು. ಆಮೇಲೆ ಕಪ್ಪು ಸಮುದ್ರವು, ಉಪ್ಪಿನ ಸಮುದ್ರವು ಬಳಸಿದ್ದ ಹಾಗೆಯೇ ಇರುವಂತಹ ಅಗಲವಾದಂಥ ಕಂದಕಗಳಿದ್ದವು. ಮತ್ತು ಚಿನ್ನದ ಕೋಟೆಗಳು ಕೂಡ ಇದ್ದವು. ಇನ್ನು ಅವುಗಳ ಒಳಗೆ ಕುಲಪರ್ವತಗಳು ಇರಿಸಿದ ಹಾಗೆ ದೇವಾಲಯಗಳು ಇದ್ದವು. ಅಲ್ಲಿ ಸಂತೋಷ ತುಂಬಿ ನಲಿಯುತ್ತಿತ್ತು. ಇನ್ನು ಸ್ವರ್ಗವನ್ನೇ ಮುಟ್ಟುತ್ತವೋ ಎನ್ನುವ ಹಾಗೆ ಧ್ವಜಗಳು ಚಂಚಲವಾಗಿ ಸದಾ ಇರ್ತಾ ಇದ್ದವು. ಹಾಗೆಯೇ ತ್ಯಾಗವನ್ನು ಮಾಡುವಂಥ ಅಥವಾ ಬಹಳ ಉದಾರಿಗಳಾದಂಥ ಜನಗಳ ಮನೆಗಳು ಇದ್ದವು. ಇನ್ನು ಕುಬೇರನ ಮನೆಯನ್ನು
ಉಳ್ಳವರೋ ಎನ್ನುವ ಹಾಗೆ ಸಂಪತ್ತನ್ನು ಉಳ್ಳಂಥ ವೈಶ್ಯರ ಅಂಗಡಿಗಳಿದ್ದವು. ಮತ್ತು ಅಲ್ಲಿ ಯಾವತ್ತೂ ಕೂಡ ವಿಟಜನರನ್ನು ಅವರಿಗೆ ಸಂಕುಲೆಯ ಹಾಗೆ ಇರುವಂಥ ಸೂಳೆಗೇರಿಗಳು ಕೂಡ ಇದ್ದವು. ಆ ಸೂಳೆಗೇರಿಗಳು ಪಂಡಿತರ ಹೃದಯವನ್ನು ಕೂಡ ಸೂರೆಗೊಳ್ಳುತ್ತಿದ್ದವು. ಇನ್ನು ಸುರತ ಸುಖ ಅಂದರೆ, ಸುರತ ಅಂದರೆ ಕಾಮ ಸುಖಕ್ಕೆ ಆಶ್ರಯಗಳೆನ್ನುವಂತಹ ನೆಲಮಾಡಗಳಿದ್ದವು. ಅಲ್ಲಿ ಬಹಳ ಸಂಭ್ರಮಗಳು ನೆಲೆಸಿದ್ದವು. ಹಾಗೆಯೇ ಚಿನ್ನದ ಪರ್ವತಗಳು ಎನ್ನುವ ಹಾಗೆ ಕೀರ್ತಿವಂತರಾದಂಥ ರಾಜರ ಮನೆಗಳಿದ್ದವು. ಹಾಗೆಯೇ ಅಲ್ಲಿ ಸಮಸ್ತ ವಸ್ತುಗಳು ಕೂಡ ಸಿಗ್ತಾ ಇದ್ದವು. ಹೀಗೆ ಹಸ್ತಿನಾವತಿ ಕುರುಜಾಂಗಣದ ರಾಜಧಾನಿ ಬಹಳ ವೈಭವದಿಂದ ಇತ್ತು.